ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಮನೆ? ಕೇಳಿರೋದು, ನೋಡಿರೋದು, ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ಗಳು, ರಿಸರ್ಚ್ ಮಾಡಿರೋವು ತುಂಬ ಇದೆ. ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಇದ್ರ ಬಗ್ಗೆ, ಬಟ್ ಪಾಡ್ಕ್ಯಾಸ್ಟಲ್ಲಿ ಇದೆ ಮೊದಲು. ಇಲ್ಲಿ ಇನ್ನೂ ಸ್ವಲ್ಪ ಓಪನಾಗಿ ಮಾತಾಡೋಣ. ಸೊ ಸ್ಟಾರ್ಟ್ ಕರೆಂಗೆ. ನಮ್ಮ 90s ಕಿಡ್ಸ್ ಬ್ಯಾಚ್ ಇದೆ ನೋಡು, ವಿ ಆರ್ ಜನರೇಷನ್ ಆಫ್ ಬ್ರೋಕನ್ ಹಾರ್ಟ್ಸ್ ಆ್ಯಂಡ್ ಬ್ರೋಕನ್ ಪೀಪಲ್. ಪ್ರತಿಯೊಬ್ಬನೂ ಅವಳ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಕನ್ಸ್ಕೊಂಡಿದ್ದೆ ಭಯ್ಯ. ಆ ಬಿಟ್ಟೋದ್ಲು ಅಂತ ಹುಡುಗರು, ಆ ಮೋಸ ಮಾಡೋದ ಅಂತ ಹುಡುಗಿರು. ಅದರಲ್ಲೂ ಇತ್ತೀಚೆಗೆ ಇನ್ನೂ ಜಾಸ್ತಿ ಆಗ್ತಾನೆ ಇದ್ದಾವೆ ಇಂಥವೆಲ್ಲ. ಎಲ್ರಿಗೂ ಅದೇನಾಗಿದೆಯೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಬ್ರೇಕಪ್ ಬ್ರೇಕಪ್ ಬ್ರೇಕಪ್. ಎಲ್ಲದಕ್ಕಿಂತ ಮುಂಚೆ ಒಂದು ತಿಳ್ಕೊಳ್ಳಿ, ಬ್ರೇಕಪ್ಪೇ ಬೇರೆ, ಹಾರ್ಟ್ ಬ್ರೇಕೇ ಬೇರೆ. ಬ್ರೇಕಪ್ ಆಗಿರೋ ಪ್ರತಿಯೊಬ್ಬನಿಗೂ ಹಾರ್ಟ್ ಬ್ರೇಕ್ ಆಗಿದೆ ಅಂತಲ್ಲ. ಹೇಗೆ ಅಂದರೆ, ನನಗೂ ನಿನಗೂ ಸೆಟ್ ಆಗಲ್ಲ, ಬೇರೆ ಬೇರೆ ಆಗ್ಬಿಡೋಣ ಅಂತನೋ, ಕರಿಯರ್ಗೋಸ್ಕರ ನಾನು ದೂರ ಹೋಗಬೇಕಾಗತ್ತೆ, ಐ ಆಮ್ ಸಾರಿ ಅಂತನೋ, ನನ್ನ ಫ್ಯಾಮಿಲಿಗೂ ನಿನ್ನ ಫ್ಯಾಮಿಲಿಗೂ ಸೆಟ್ ಆಗಲ್ಲ, ಬೇಡದೇ ಇರೋ ತೊಂದರೆಗಳೆಲ್ಲ ಯಾಕೆ ಅಂತನೋ, ದೂರ ಆಗ್ತಿದ್ದೀವಿ ಅನ್ನೋ ನೋವಿದ್ರೂ ಯಾವುದೋ ಒಂದು ರೀಸನ್ಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಕೆಲವೊಬ್ಬರು ಫ್ರೆಂಡ್ಸ್ ಆಗಿ ಕಂಟಿನ್ಯೂ ಆಗ್ತಾರೆ, ನಾಳೆ ಮತ್ತಾರೋ ಒಬ್ಬರು ಸಿಗ್ತಾರೆ, ಮತ್ತೆ ಅದೇ ಡ್ರಾಮಾಗಳು. ಆದರೆ ಹಾರ್ಟ್ ಬ್ರೇಕ್ ಆ ಥರ ಅಲ್ವೇ, ನನ್ನವರು ಅಂತ ಅಂದ್ಕೊಂಡಿದ್ದವರನ್ನು ಕಳ್ಕೊಂಡ ಮೇಲೆ, ಪೂರ್ತಿಯಾಗಿ ನಮ್ಮದವರೇ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದಮೇಲೆ, ಸಮ್ ಟ್ರಾಮ್ಯಾಟಿಕ್ ಇನ್ಸಿಡೆಂಟ್ ನಡೆದ್ಮೇಲೆ, ಇಂಥ ಸಿಚುಯೇಷನ್ ಇದ್ದಾವೆ ನೋಡು, ದೇ ಹಿಟ್ ಯು ಹಾರ್ಟ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಬ್ರೇಕಪ್ಸ್ ಬ್ರಿಂಗ್ ಯು ಸ್ಯಾಡ್ನೆಸ್, ಆದರೆ ಹಾರ್ಟ್ ಬ್ರೇಕ್ಸ್ ಬ್ರಿಂಗ್ಸ್ ಯು ಆ್ಯಂಗ್ಸೈಟಿ, ಡಿಪ್ರೆಷನ್, ಟ್ರಾಮಾ ಇಂಥವು. ಈ ಎಮೋಷನ್ ಪೇಯ್ನ್ ಅನ್ನೋದು ತುಂಬ ಕೆಟ್ಟದು ಭಯ್ಯ. ನಾವು ಯಾರನ್ನಾದರೂ ದೂರ ಮಾಡಿದ್ರೆ, ಏ ಇಟ್ಸ್ ಓಕೆ, ಯಾಕೆ ಅಷ್ಟೊಂದು ಸೀರಿಯಸ್ಸಾಗಿ ತೊಗೋತಿದ್ಯಾ, ಲೈಟಾಗಿ ತಗೋ, ಫ್ರೆಂಡ್ಸಾಗಿರೋಣ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಆದರೆ ನಮ್ಮನ್ನು ಯಾರಾದರೂ ದೂರ ಮಾಡಿದ್ರೆ, ಯಪ್ಪ ದೇವ್ರೆ, ಒಂದು ಎಮೋಷನಲ್ ಟೂರ್ ಇರುತ್ತೆ ನೋಡು. ನಮಗೆ ನಾವೇ ಕ್ವಶನ್ ಹಾಕೋತಿರ್ತೀವಿ, ವಾಟ್ಸ್ ರಾಂಗ್ ವಿತ್ ಮೀ, ನಾನೇನಾದರೂ ತಪ್ಪು ಮಾಡಿದ್ದೀನಾ, ನಾನು ಆ ಥರ ಇರಬಾರ್ದಾಗಿತ್ತೇನೋ, ನನ್ನಿಂದ ಅವಳಿಗೆ ಬೇಜಾರಾಯ್ತೇನೋ, ನಾನು ಯಾರಿಗೂ ಮ್ಯಾಚ್ ಅಲ್ವೇನೋ, ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ಅಂತ ಅವರನ್ನು ಬೇಡ್ಕೊಳ್ಳೋ ಸ್ಟೇಜ್ವರೆಗೂ ಕರ್ಕೊಂಡು ಹೋಗುತ್ತೆ. ಆದರೆ ಇದು ಜಸ್ಟ್ ಬಿಗಿನಿಂಗ್ ಮಾತ್ರನೇ, ಅಸಲಿ ಕಥೆ ಇವಾಗ ಸ್ಟಾರ್ಟ್ ಆಗುತ್ತೆ. ಈ ಡಿಪ್ರೆಷನ್ನು ಆ್ಯಂಗ್ಸೈಟಿ ಫೀಲಿಂಗ್ ಹೇಗಿರುತ್ತೆ ಅಂದರೆ, ಆಕಾಶಕ್ಕೆ ಹೋಗಿ ಕೆಳಗಡೆ ಬರೋಕ್ಕಾಗದೆ ಅಲ್ಲೇ ಸ್ಟಕ್ ಆಗಿರೋ ಥರ, ನಮ್ಮ ಒಳಗಡೆನೆ ಯಾವುದೋ ಯುದ್ಧ ಆಗ್ತಿರೋ ಥರ, ಇಡೀ ಪ್ರಪಂಚನೇ ನನ್ನ ಬಿಟ್ಟು ಹೋಗ್ತಿದೆಯೇನೋ ಅನ್ನೋ ಥರ ಇರುತ್ತೆ. ಈ ಹೊಡೆತಕ್ಕೆ ಬೆಡ್ ಮೇಲಿಂದ ಮೇಲೇಳಬೇಕು ಅಂತ ಅನ್ಸಲ್ಲ, ಕೆಲಸ ಮಾಡೋಣ ಅಂದರೆ ಮನಸ್ಸಿರಲ್ಲ, ಯಾವಾಗ ತಿಂತೀಯೋ ಯಾವಾಗ ಮಲ್ಕೋತೀಯೋ ಗೊತ್ತಿರಲ್ಲ, ಹೆಲ್ತಿ ಲೈಫ್ ಸ್ಟೈಲ್ ಅಂತೂ ಇರೋದೇ ಇಲ್ಲ, ತಲೆ ಪೂರ್ತಿ ಒಂದೇ ಡೌಟು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಜೀವಂತ ಶವದ ಹಾಗೆ ನಮ್ಮ ಮೇಲೆ ನಮಗೆ ಅಸಹ್ಯ ಬರೋ ಥರ ಇರುತ್ತೆ, ಅದೊಂದು ವರ್ಸ್ಟ್ ಫೀಲಿಂಗ್, ಇಟ್ಸ್ ಸಕ್ಸ್. ಆದರೆ ಇದು ಕೂಡ ಅಷ್ಟೇನು ವರ್ಸ್ಟ್ ಅಲ್ಲ, ಇದಕ್ಕಿಂತ ವರ್ಸ್ಟ್ ಹಿಂಗೆ ಏನು ಅಂತ ಗೊತ್ತಾ, ನಮ್ಮ ಮನಸ್ಸಿಗಿರೋ ಒಂದು ಕೆಟ್ಟ ಅಭ್ಯಾಸ ಏನು ಅಂದರೆ, ವಿ ಪಾಸ್ ಆನ್ ದ ಟಾಕ್ಸಿಸಿಟಿ ಟು ಅವರ್ ಲವ್ಡ್ ಒನ್ಸ್, ಅಂದರೆ ಯಾರ್ದೋ ಮೇಲಿರೋ ಕೋಪನ ಇನ್ಯಾರ ಮೇಲೋ ತೀರಿಸ್ಕೊಳ್ಳೋದು. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೋ ಟ್ಯೂಷನಲ್ಲೋ ಜಗಳ ಆದರೆ ಅಲ್ಲೇನು ಮಾಡೋಕ್ಕಾಗದೆ ಮನೆಗೆ ಬಂದು ನಮ್ಮ ಅಮ್ಮನ ಮೇಲೆ ತಮ್ಮ ತಂಗಿ ಮೇಲೆ ಎಗರಾಡ್ತಿದ್ವಿ ಅಲ್ವಾ, ಎಕ್ಸಾಕ್ಟ್ಲಿ ಹಾಗೇ ಇವಾಗಲೂ ಕೂಡ ಆ ಫ್ರಸ್ಟ್ರೇಷನ್ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೇಲೆ ತೋರಿಸ್ತಾ ಇರ್ತೀವಿ. ಆದರೂ ಪ್ರಯೋಜನ ಆಗಲಿಲ್ಲ ಅಂದರೆ ಅವರು ನವರೇ ಹರ್ಟ್ ಮಾಡ್ಕೋತಾರೆ, ಕೈ ಕುಯ್ಕೋತಾರೆ. ಅದೂ ಸಾಲಲ್ಲ ಅಂದರೆ ಬೇರೆಯವ್ರನ್ನ ಅಬ್ಯೂಸ್ ಕೂಡ ಮಾಡ್ತಾರೆ, ಈ ಒಂಟಿತನದಿಂದ ಕುಗ್ಗೋಗ್ತಾ ಇರ್ತಾರೆ. ಇದು ನೋಡಿ ಸುತ್ತ ಇರೋರು ಸುಮ್ಮನೆ ಇರ್ತಾರಾ, ಮೂವಾನಾಗು ಮಚ್ಚ ಮೂವಾನಾಗು, ಎಷ್ಟೋ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಲೈಟಾಗಿ ತಗೋ ಅಂತ ಹೇಳ್ತಿದ್ರೆ ಲೈ ಹೋಗ್ಲಾ ಸೈಡಿಗೆ, ಹೋಗ್ತೀಯೋ ಇಲ್ಲ ಏನಾದರೂ ತಗೊಂಡು ಹಾಕ್ಬೇಕಾ ಅನ್ನೋ ಥರ ಇರುತ್ತೆ. ಯಾಕೆ ಅಂದರೆ ಓದಿದ್ರೆ ಮುಂದೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಎಲ್ ಕೆ ಜಿ ಓದ್ತಿರೋ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ. ಆದರೆ ನಾವೆಲ್ಲ ಓದಿ ಸತ್ವ ಇಲ್ಲ ಅಲ್ವಾ, ಹಾಗೇ ಮೊವಾನ್ ಆಗಬೇಕು ಡಿಪ್ರೆಷನಿಂದ ಆಚೆ ಬರಬೇಕು ಅಂತ ಅವನಿಗೂ ಕೂಡ ಇರುತ್ತೆ, ಬರೋಕ್ಕಾಗದೆ ಈ ಗೋಳಾಟ ಎಲ್ಲ. ಅವನ ಏನು ಮಾತೆತ್ತಿದ್ರೆ ಸಾಕು ಮೂವಾನು ಮೂವಾನು ಅಂತಾರೆ, ಅದೇನು ಅಷ್ಟೊಂದು ಈಸಿನ ಇಲ್ಲ ಬ್ರೋ. ಯಾಕಂದರೆ
ಇಟ್ಸ್ ನಾಟ್ ಜಸ್ಟ್ ಅ ಪರ್ಸನ್ ಹೂ ಯು ಲೆಫ್ಟ್ ಅಲ್ವಾ, ಇಟ್ಸ್ ಎ ಪೀಸ್ ಆಫ್ ಯು ದಟ್ಸ್ ಗಾನ್ ಫಾರ್ ಎವರ್. ನಾಳೆ ನಿನಗೆ 30 ವರ್ಷ ಆದರೂ ಒಂದು ಪರ್ಟಿಕ್ಯುಲರ್ ಸಾಂಗ್ ಕೇಳಿದಾಗ, ಪರ್ಟಿಕ್ಯುಲರ್ ಪ್ಲೇಸ್ ನೋಡಿದಾಗ, ವಿ ಗೋ ಬ್ಯಾಕ್ ಟು ಸೇಮ್ ವಲ್ನರಬಲ್ ಸ್ಟೇಟ್ ಆಫ್ ಮೈಂಡ್ ಫಾರ್ ಎ ಮೂಮೆಂಟ್. 30-35 ವರ್ಷ ಆದರೂ ಪರಿಸ್ಥಿತಿ ಹೀಗೇ ಇದೆ ಅಂದರೆ ಮತ್ತೆ ಮೂವ್ ಆನ್ ಅಂದರೆ ಏನು? ಈಗ ನಮ್ಮ ತಾತ ಸತ್ತೋದ್ರು, ಕಂಪ್ಲೀಟಾಗಿ ಮರ್ತುಬಿಟ್ಟಿದ್ದೀವ. ಬ್ರೈನಲ್ಲೇ ಎಲ್ಲ ಒಂದು ಕಡೆ ಇರ್ತಾರಲ್ವ. ಮೂವಿಂಗ್ ಆನ್ ಅಂದರೆ ನಮ್ಮ ಮೈಂಡಲ್ಲಿ ಫೋರ್ಗ್ರೌಂಡಲ್ಲಿರೋ ಕ್ಯಾರೆಕ್ಟರ್ಸ್ನ, ಸಿಚುಯೇಷನ್ಸ್ನ ಬ್ಯಾಕ್ಗ್ರೌಂಡಿಂದ ಕಳಿಸೋದೆ. ಆ್ಯಂಡ್ ಇಟ್ಸ್ ಎ ಬಿಗ್ ಬಿಗ್ ಜರ್ನಿ ಬ್ರೋ. ಆ ಜರ್ನಿ ಕೆಲವರಿಗೆ ಒಂದು ವಾರ ಹಿಡಿಬೋದು, ಇನ್ನು ಕೆಲವರಿಗೆ ಕೆಲವು ವರ್ಷಗಳೇ ಬೇಕಾಗ್ಬೋದು. ಸೊ ಈ ಮೂವಿಂಗ್ ಆನ್ ಫ್ರಮ್ ಹಾರ್ಟ್ ಬ್ರೇಕ್, ಡಿಪ್ರೆಷನ್, ಆ್ಯಂಗ್ಸೈಟಿ ಅನ್ನೋ ಜರ್ನಿಲಿ ನಿನಗೆ ಹೆಲ್ಪ್ ಆಗೋದಕ್ಕೆ ನಾನು ನೋಡಿರೋ, ಓದಿರೋ, ಪರ್ಸ್ನಲಾಗಿ ಟ್ರೈ ಮಾಡಿರೋ 5 ಟಿಪ್ಸ್ ಹೇಳ್ತೀನಿ. ಟ್ರೈ ಮಾಡೋ ಮನಸಿದ್ರೆ ಮಾಡಿ. ಫಸ್ಟ್ ಒನ್, ಟಾಕ್ ಟು ಪೀಪಲ್. ನಮ್ಮೆಲ್ರಿಗೂ ತುಂಬ ಬೇಕಾಗಿರೋರು ಇದ್ದೇ ಇರ್ತಾರೆ. ನಮ್ಮನ್ನು ತುಂಬ ವರ್ಷಗಳಿಂದ ನೋಡ್ತಾ ಇರೋರು, ನಮ್ಮನ್ನು ಜಡ್ಜ್ ಮಾಡದೇ ಇರೋರು, ನಮಗೆ ಹೆಲ್ಪ್ ಮಾಡ್ತಾ ಇರೋರು, ಕ್ಲಾಸ್ ಫ್ರೆಂಡ್ಸು, ಸಿಬ್ಲಿಂಗ್ಸು, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಹೇಗೆ ಫೀಲ್ ಆಗ್ತಿದ್ದೀರಾ, ಏನು ಫೀಲ್ ಆಗ್ತಿದ್ದೀರಾ ಹೇಳ್ಕೊಳ್ಳಿ. ಇಲ್ಲ ಇಲ್ಲ, ನಾನು ರಾಜಾಹುಲಿ, ನಾನು ವೀಕ್ ಅಂತ ಗೊತ್ತಾದರೆ ನನ್ನ ಇಮೇಜ್ ಏನಾಗಬೇಕು, ಯಾರ ಸಿಂಪತಿನೂ ಬೇಕಾಗಿಲ್ಲ ಅಂತ ಯಾವುದೋ ಒಂದು ಕತ್ಲೆ ಕೋಣೆಯಲ್ಲಿ ಕೂತ್ಕೋಬೇಡಿ. ಹೇಳ್ಕೊಂಡ್ರೇ ನೋವು ಕಡಿಮೆ ಆಗುತ್ತೆ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಸೊ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಸೆಕೆಂಡ್ ಒನ್, ಹ್ಯಾವಿಂಗ್ ಪಾಸಿಟಿವಿಟಿ ಅರೌಂಡ್ ಯು. ನಮಗಿರೋ ರೋಗ ಏನಂದರೆ ನೋವಲ್ಲಿರಬೇಕಾದ್ರೆ ಇನ್ನಷ್ಟು ನೋವನ್ನು ಹುಡುಕೊಂಡು ಹೋಗ್ತೀವಿ. ನಿಮ್ಮ ಎಕ್ಸ್ಫೋಟೋನ ಪದೇ ಪದೇ ನೋಡ್ಕೊಂಡು ಕೂತ್ಕೊಳ್ಳೋದು, ಅವಳ ಸೋಷಿಯಲ್ ಪ್ರೊಫೈಲ್ನ ಅವಾಗವಾಗ ಚೆಕ್ ಮಾಡ್ತಾ ಇರೋದು, ನೀನಿಲ್ಲಿ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ರೆ ಅವಳು ಮಾತ್ರ ಅಲ್ಲಿ ಎಂಜಾಯ್ ಮಾಡ್ತಿದ್ದಾಳೆ, ಅವ್ರು ಮಾಡ್ತಿದ್ದಾನೆ ಅಂತ ಫೀಲಿಂಗ್ ಸಾಂಗ್ಸ್ ಕೇಳ್ತಾ, ಮಚ್ಚ ಅವಳು ನನ್ನ ಹುಡುಗಿ ಕಣೋ, ಅವನ ಯಾರೋ ಸೆಂಟ್ರಲ್ಲಿ ಕಚ್ಚಡ ನನ್ನ ಮಗ ಅಂತ ನೋವು ತಿಂತಿದ್ರೆ ನಮ್ಮ ಸುತ್ತ ಇರೋರು ನೋಡ್ಕೊಂಡು ಸುಮ್ಮನೆ ಇರ್ತಾರ? ಏನ್ಲ, ನನ್ನ ಹುಡುಗಿ ನನ್ನ ಹುಡುಗಿ ಅಂತ ಫೀಲ್ ಆಗ್ತಿದ್ಯಾ, ತಗೋ ಹಿಡ್ಕೋ ಇದನ್ನ. ಸಕಲ ರೋಗಕ್ಕೂ ಸರ್ವ ರೋಗ ನಿವಾರಣೆ ಬ್ಲ್ಯಾಕ್ ಲೇಬಲ್ ಅಂತ ಮೊದಲೇ ನೋವಲ್ಲಿದ್ದರೆ ಮತ್ತಷ್ಟು ನೋವು ಕೊಡ್ತಾರೆ. ರಾಂಗ್ ಕಂಪ್ನೀಲಿರೋದು, ರಾಂಗ್ ಕಂಟೆಂಟ್ ಕನ್ಸ್ಯೂಮ್ ಮಾಡೋದು, ನಾಟ್ ಜಸ್ಟ್ ಆಲ್ಕೋಹಾಲ್, ಡ್ರಗ್ಸ್, ಪೋರ್ನ್, ವೀಡ್, ಪ್ರತಿ ಕೆಟ್ಟ ಅಭ್ಯಾಸದಿಂದ ಇನ್ನೂ ನೆಗೆಟಿವ್ ಆಗಿ, ಆರೋಗ್ಯಂಟ್ ಆಗಿ, ಡಿಸ್ಟ್ರೆಸ್ ಆಗಿ ತಯಾರಾಗ್ತೀಯ. ಬಟ್ ಬ್ರೋ, ಎಣ್ಣೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೇ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ ಬ್ರೋ, ಮರಿತಾ ಇದ್ದೀನಿ ಅಂತೀಯಾ? ಬಟ್ ಇವು ಪ್ರಾಬ್ಲಮ್ಸಿಂದ ಎಸ್ಕೇಪ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ ಹೊರತು ಸೊಲ್ಯೂಷನ್ ಮಾತ್ರ ಕೊಡಲ್ಲ. ಈ ಥರ ಪ್ರಾಬ್ಲಮ್ಸ್ ಬಂದಾಗೆಲ್ಲ ಇದೇ ದಾರಿ ಹಿಡಿತಿದ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀಯ. ಅದಕ್ಕೆ ಸುತ್ತ ಇರೋ ನೆಗೆಟಿವ್ ನನ್ನ ಮಕ್ಕಳನ್ನೆಲ್ಲ ದೂರ ಇಡು. ಯಾವುದಾದ್ರೂ ಬುಕ್ಸ್ ಓದು, ಲೌಡ್ ಮ್ಯೂಸಿಕ್ ಕೇಳು. ಅರ್ಜಿತ್ ಸಿಂಗ್ ಸಾಂಗ್ ಕೇಳಿದ್ರೆ ಗರ್ಲ್ಫ್ರೆಂಡ್ ಇಲ್ಲದೆ ಇರೋನು ಕೂಡ ಫೀಲ್ ಆಗ್ತಾನೆ. ಮತ್ತೆ ನಮಗೆ ಬೇಕಾದು ನಮ್ಮ ಮೂಡ್ನ ಈಸಿಯಾಗಿ ಚೇಂಜ್ ಮಾಡೋ ಟ್ಯಾಲೆಂಟು ಮ್ಯೂಸಿಕ್ಕಿಗೆ, ಬುಕ್ಸ್ಗೆ ಮಾತ್ರನೇ ಇದೆ. ರೂಮಲ್ಲಿ ಯಾವುದಾದ್ರೂ ಸಸಿನ ತಂದಿಟ್ಕೊ. ಅಟ್ಮಾಸ್ಫಿಯರ್ ಪಾಸಿಟಿವ್ ಆಗಿದ್ದರೆ ಮೈಂಡ್ ಸ್ವಲ್ಪನಾದರೂ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಸುತ್ತನೂ ಪ್ರೀತಿಸೋರಿದ್ರೆ ನೋವಿಂದ ಆಚೆ ಬರೋದು ಸ್ವಲ್ಪ ಈಸಿ ಆಗುತ್ತೆ ಬ್ರೋ. ಸೊ ಹ್ಯಾವ್ ಪಾಸಿಟಿವಿಟಿ ಅರೌಂಡ್ ಯು. ಥರ್ಡ್ ಒನ್, ಫಿಸಿಕಲ್ ಹೆಲ್ತ್. ಜಿಮ್ಗೆ ಹೋಗಿ ಜಾನ್ಸಿನ ಆಗೋ ಅವಶ್ಯಕತೆ ಇಲ್ಲ. 1 ಗಂಟೆ ಬಾಡಿ ಆ್ಯಕ್ಟಿವಿಟಿ ಮಾಡಿದ್ರೆ ಸಾಕು. ಬಾಡಿ ಜೊತೆಯಲ್ಲಿ ಮೈಂಡು ಕೂಡ ಕ್ಲೆನ್ಸ್ ಆಗುತ್ತೆ. ತುಂಬ ಜನ ಬಾಡಿಲಿರೋ ಫ್ಯಾಟ್ ಬರ್ನ್ ಮಾಡೋದಕ್ಕಿಂತ ತಲೆಯಲ್ಲಿರೋ ಮೆಮೊರೀಸ್ನ ಬರ್ನ್ ಮಾಡೋದಕ್ಕೋಸ್ಕರನೇ ಜಿಮ್ಗೆ ಹೋಗ್ತಾರಂತೆ. ಅದಕ್ಕೆ ಬ್ರೋ, ನಿನ್ನ ತಲೆಯಲ್ಲಿರೋ ಮೆಮೊರೀಸ್ನ ಬರ್ನ್ ಮಾಡಬೇಕು ಅಂದರೆ ದೇಹದ ಮೇಲೆ ದಂಡಯಾತ್ರೆ ಮಾಡಿಬಿಡು. ಫೋರ್ತ್ ಒನ್, ಮೆಡಿಟೇಷನ್. ಮೆಡಿಟೇಷನ್ ಅಂದಿದ ಕೂಡಲೇ ದುಡ್ಡು ಕೊಟ್ಟು ನಿದ್ದೆ ಮಾಡೋಕೆ ಹೋಗ್ಬೇಕಾ ಅಂತ ಅನ್ಕೋತಾರೆ ಎಲ್ಲರೂ. ನಂಗೆ ತುಂಬ ಜನ ಹೇಳಿದ್ದಾರೆ ಮೆಡಿಟೇಷನ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ. ಸೊ ಗಿವ್ ಇಟ್ ಎ ಟ್ರೈ. ಯೂಟ್ಯೂಬಲ್ಲಿ ಕೂಡ ತುಂಬ ವೀಡಿಯೋಸ್ ಸಿಗ್ತವೆ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ. ಬಟ್ ಯಾವುದಾದ್ರೂ ಮೆಡಿಟೇಷನ್ ಕ್ಲಾಸ್ಗೆ ಹೋಗಿ ಅಲ್ಲೇ ಟ್ರೈ ಮಾಡೋದು ಬೆಟ್ಟರ್ ಅಂತ ನನ್ನ ಫೀಲಿಂಗ್. ಅದು ನಿಮಗೆ ಬಿಟ್ಟಿದ್ದು. 5ನೇದು ಆ್ಯಂಡ್ ದ ಲಾಸ್ಟ್ ಒನ್, ಗೆಟ್ ಬ್ಯುಸಿ. ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಬ್ರೋ ಅಂದರೆ ಗೆಟ್ ಬ್ಯುಸಿ ಅಂತಿದೆಯಲ್ಲ ಬ್ರೋ ಅನ್ಕೋತಿದ್ಯಾ? ಅರ್ಥ ಆಗುತ್ತೆ ನನಗೂ. ಬಟ್ ಕೆಲಸ ಅಂದರೆ ಆಫೀಸ್ ಕೆಲಸ ಅಲ್ಲ,
ಯಾವುದಾದ್ರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲ್ತ್ಕೋ, ಬುಕ್ಸ್ ಓದು, ನಿಂಗೆ ಯಾವುದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆಯೋ ಅದನ್ನು ಸ್ಟಾರ್ಟ್ ಮಾಡು. ಈ ಓದೋದು ಕಲಿಯೋದೆಲ್ಲ ನಮ್ಮ ಕೈಯಲ್ಲಿ ಆಗದೇ ಇರೋ ಕೆಲಸ, ಕಷ್ಟ, ನನ್ನ ಕೈಯಲ್ಲಿ ಆಗಲ್ಲ ಅಂತೀಯ. ಹಾಗಿದ್ರೆ ತುಂಬ್ಕೋ ಬ್ಯಾಗಿಗೆ ನಿನ್ನ ಸಾಮಾನು, ದುಡ್ಡಿದ್ರೆ ನಡಿ ಆಚೆ, ಹೋಗಿ ಒಳ್ಳೊಳ್ಳೆ ಪ್ಲೇಸಸ್ ನೋಡ್ಕೊಂಬ, ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗು, ಎಕ್ಸ್ಪ್ಲೋರ್ ಮಾಡು. ಹೆಣ್ಮಕ್ಳಿಗೆ ಇಂಡಿಯಲ್ಲಿ ಸೇಫ್ಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಆ ಬೈಕು ಕಾರು ಓಡಿಸೋದು ಕಲಿರಮ್ಮ. ಎಷ್ಟು ದಿನ ಅಂತ ಹಿಂದಿನ ಸೀಟಲ್ಲೇ ಕೂತ್ಕೋತೀರ? ಕಲ್ತ್ಕೊಂಡು ಸೋಲೋ ಟ್ರಿಪ್ ಮಾಡಿ, ಹೈಕಿಂಗು, ಟ್ರೆಕ್ಕಿಂಗು, ಅಡ್ವೆಂಚರ್ಸು ಅಂಥದ್ದೇನಾದರೂ ಮಾಡಿ. ಇಲ್ಲ ನಿಮಗೆ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಇವೆಲ್ಲ ಒಂದು ಥೆರಪಿ ಥರ ಯೂಸ್ ಆಗ್ತವೆ. ನೆನ್ಪಿಟ್ಕೊಳ್ಳಿ, ನಾವೆಷ್ಟು ಫ್ರೀಯಾಗಿರ್ತೀವೋ ಅಷ್ಟೇ ಕಾಡ್ತಿರ್ತವೆ ನೆನಪುಗಳು. ಇದೇನು ಹೊಸ ವಿಷಯ ಅಲ್ಲ, ಎಲ್ಲರೂ ಮಾಡೋದೆ. ಪಾಪ್ ಕಲ್ಚರಲ್ಲಿ ರಿಹಾನಾ, ಟೇಲರ್ ಸ್ವಿಫ್ಟು, ಸೆಲೆನಾ ಗೋಮಸು ಇವರೆಲ್ಲ ಹಾರ್ಟ್ ಬ್ರೇಕು, ಟ್ರಾಮಾ ಅದೆಲ್ಲ ಆದ್ಮೇಲೇ ರೈಸ್ ಆಗಿರೋರು. ಅವ್ರ ಸಾಂಗ್ಸಲ್ಲೂ ಕೂಡ ಅದೇ ಸ್ಟೋರೀಸ್ ಇರ್ತವೆ ನೀವು ಗಮನಿಸಿದ್ರೆ. ಸೊ ಪ್ಲೀಸ್ ಗೆಟ್ ಬ್ಯುಸಿ. ಒಂದು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಮಾತ್ರನೇ, ಪ್ರಿಸ್ಕ್ರಿಪ್ಷನ್ಸ್ ಅಲ್ಲ. ಇವೆಲ್ಲ ಮಾಡಿದ್ರೆ ಡಿಪ್ರೆಷನ್ನಿಂದ ಆಚೆ ಬರ್ತೀವಿ ಅನ್ನೋ ಗ್ಯಾರಂಟಿ ಏನಿಲ್ಲ, ಬಟ್ ಅದರಿಂದ ಆಚೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನು ಮಾಡ್ತಿರ್ಬೇಕಾದ್ರೆ ಕೂಡ ಒಂದು ದಿನ ಕೊಂದು ಬಿಡೋಣ, ಸಾಯಿಸ್ಬಿಡೋಣ ಅಂತ ಎಲ್ಲ ಅನಿಸುತ್ತೆ. ಮತ್ತೆ ನೆಕ್ಸ್ಟ್ ಡೇ ಏನೋ ಸುಮ್ಮನೆ ಮಲ್ಕೊಳ್ಳೋಣ, ಏನು ಮಾಡೋದು ಬೇಡ ಅಂತ ಅನಿಸುತ್ತೆ. ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಡೇ ಬೈ ಡೇ ಅದರಿಂದ ಆಚೆ ಬರ್ತೀಯ. ಇವಾಗ ವರ್ಲ್ಡ್ ಕಪ್ ಹೊಡಿಬೇಕಪ್ಪ. ನಿನ್ನ ಟೀಮಲ್ಲಿ ಸಚಿನ್ನು, ಲಾರಾ, ರಿಕ್ಕಿ ಪಾಂಟಿಂಗು, ವಿರಾಟ್ ಕೊಹ್ಲಿ, ಧೋನಿ ಇಂಥವರೆಲ್ಲ ಇದ್ದರೆ ಗೆಲ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲದೇ ಇದ್ದರೂ ಗೆಲ್ಲೋ ಚಾನ್ಸಸ್ ಇರುತ್ತಲ್ವಾ? ಸೊ ಹಾಗೇ ವರ್ಕಿಂಗ್ ಔಟು, ಟಾಕಿಂಗ್ ವಿತ್ ಪೀಪಲ್ಲು, ಮೆಡಿಟೇಷನ್ನು ಇವೆಲ್ಲದ್ರಿಂದ ನೀವು ಅದರಿಂದ ಆಚೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಪ್ರಯೋಜನ ಇಲ್ಲ, ನನ್ನ ಕೈಯಲ್ಲಿ ಖುಷಿಯಾಗಿರೋಕ್ಕಾಗ್ತಿಲ್ಲ ಅಂತ ಸ್ವಲ್ಪ ಜನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ವೀಕ್ ಆಗೋದು, ಸಣ್ಣಗಾಗೋದು, ಹೆಲ್ತ್ ಇಶ್ಯೂಸ್ ಡೆವಲಪ್ ಮಾಡ್ಕೋತಾ ಇರ್ತಾರೆ. ಸೊ ಇಷ್ಟೊತ್ತು ಹೇಳಿರೋ ಇನ್ಸ್ಟ್ರಕ್ಷನ್ಸ್ನೆಲ್ಲ ಇವತ್ತೇ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೊಂದು ದಿನ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಹೋಗಿ, ಒಂದೊಂದನ್ನೇ ಪ್ರಾರಂಭ ಮಾಡಿ. ನಿಮಗೆ ಸೆಕೆಂಡ್ ಲೈಫ್ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ, ಫೈಟ್ ಮಾಡಿ. ಎಷ್ಟು ದೊಡ್ಡ ಕಷ್ಟ ದಾಟ್ ಬಂದರೆ ಅಷ್ಟು ದೊಡ್ಡ ಹೀರೋ ಆಗ್ತಾರಂತೆ ಬ್ರೋ. ನೀನು ಹೀರೋ ಆಗಿ ಆಚೆ ಬರಬೇಕು, ನಿನ್ನ ಸೆಕೆಂಡ್ ವರ್ಷನ್ ಸ್ಟಾರ್ಟ್ ಮಾಡಬೇಕು. ಒಂದಿನ ನಾವೆಲ್ಲ ಸೇರಿ ಬಿಯರ್ ಕುಡಿಬೇಕು. ಲೋ ಅಣ್ಣ ಇವಾಗ ತಾನೇ ಕುಡಿಬೇಡ ಅಂದಲ್ಲೋ ಅಂತೀಯ. ನೀನು ಅದರಿಂದ ಎಸ್ಕೇಪ್ ಆಗೋದಕ್ಕೆ ಕುಡಿಬೇಡ ಅಂತ ಹೇಳಿದ್ನೆ ಹೊರತು ಎಂಜಾಯ್ ಮಾಡೋಕ್ಕೆ ಆವಾಗವಾಗ ಕುಡಿ, ಪರವಾಗಿಲ್ಲ. ಇದೇನೋ ನನಗೆ ನಾನೇ ಸೆಲ್ಫ್ ಥೆರಪಿ ಮಾಡ್ಕೊಂಡಿದ್ದ ಥರ ಇದೆ. ಡಿಗ್ರೀಲಿ ಫೇಲ್ ಆದಾಗಲೂ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ನಾನು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡ್ರಪ್ಪ. ರಾಕೇಶ್ ಸೈನಿಂಗ್ ಆಫ್.